ಆತ್ಮೀಯ ಸರ್ಕಾರಿ ನೌಕರರೇ ಇಲ್ಲಿದೆ ಸರ್ಕಾರಿ ನೌಕರರಿಗೆ ಮತ್ತೊಂದು ಸಿಹಿ ಸುದ್ದಿ ಸರ್ಕಾರಿ ನೌಕರರ ಮೂಲ ವೇತನದಲ್ಲಿ ಹದಿನೆಂಟು ಪಾಯಿಂಟ್ ಐದು ಪರ್ಸೆಂಟ್ ಹೆಚ್ಚಳ ಇದರ ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗದ ಕುರಿತು ಕೂಡ ಹತ್ತು ಪರ್ಸೆಂಟ್ ಹೆಚ್ಚುವರಿ ಕುರಿತು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಬಹಳನೇ ಇಂಪಾರ್ಟೆಂಟ್ ಆದ ಇನ್ಫಾರ್ಮೇಷನ್ ಆಗಿರುತ್ತೆ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಲಾರದೆ ಕೊನೆವರೆಗೂ ವಾಚ್ ಮಾಡಿ ವೀಕ್ಷಕರೇ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಬರುವ ಎಲ್ಲ ಆದೇಶದ ಬಗ್ಗೆ ಮಾಹಿತಿಯನ್ನು ಶೇರ್ ಮಾಡಲಾಗುವುದು ವೀಕ್ಷಕರೇ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಸೆಪ್ಟೆಂಬರ್ ಒಂಬತ್ತರಂದು ಬಂದಿರುವ ಇದು ಮಾಹಿತಿ ಏಳನೇ ವೇತನ ಆಯೋಗ ಸರ್ ಸರ್ಕಾರಿ ನೌಕರರ ಮೂಲ ವೇತನ ಶೇಕಡ ಹದಿನೆಂಟು ಪಾಯಿಂಟ್ ಐದರಷ್ಟು ಹೆಚ್ಚಳ ನೋಡ್ತಾ ಬಂದರೆ ಕೇಂದ್ರ ಸರ್ಕಾರ ತನ್ನ ಉದ್ಯೋಗಿಗಳಿಗೆ ಪಿಂಚಣಿ ಸೌಲಭ್ಯ ಕಲ್ಪಿಸುವ ಉದ್ದೇಶದ ಪೂರಕವೆಂಬಂತೆ ಹೊಸ ಪಿಂಚಣಿ ಯೋಜನೆ ಎನ್ ಪಿ ಎಸ್ ಅಡಿಯಲ್ಲಿ ಏಕೀಕೃತ ಪಿಂಚಣಿ ಯೋಜನೆ ಯು ಪಿ ಎಸ್ ಘೋಷಣೆ ಮಾಡಿದೆ ಇದಕ್ಕೆ ಅನುಮೋದನೆ ನೀಡುತ್ತಿದ್ದಂತೆ ನೌಕರರಲ್ಲಿ ತುಟ್ಟಿ ಭತ್ತೆ ಪಿಂಚಣಿ ಮೂಲ ವೇತನ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಆಲೋಚನೆಗಳು ಚರ್ಚೆಗಳು ಶುರುವಾಗಿವೆ ಒಂದಷ್ಟು ವಿಶೇಷ ವಿಶೇಷತೆ ಇರುವ ಈ ಯು ಪಿ ಎಸ್ ನಡಿ ಸರ್ಕಾರದ ಕೊಡುಗೆ ನೀಡಲಿದೆ ಯೋಜನೆಯಡಿಯಲ್ಲಿ ಕುಟುಂಬ ಪಿಂಚಣಿ ನಿವೃತ್ತಿ ನಂತರ ಕನಿಷ್ಠ ಖಾತರಿ ಪಿಂಚಣಿ ಮತ್ತು ಒಟ್ಟು ಮೊತ್ತ ಪಾವತಿಗೆ ಸಹ ನಿಬಂಧನೆಗಳು ಇವೆ ಆದ್ದರಿಂದ ನೌಕರರ ಉದ್ಯೋಗಿಗಳಿಗೆ ಎನ್ ಪಿ ಎಸ್ನಿಂದ ಯು ಪಿ ಎಸ್ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳುವ ಅವಕಾಶ ಇದೆ ಸರ್ಕಾರ ಏಕೀಕೃತ ಪಿಂಚಣಿ ಯೋಜನೆಯಡಿ ನೌಕರರ ಸೇವೆ ಕೊಡುಗೆಯ ಆಧಾರದಲ್ಲಿ ಮೂಲವೇತನ ಮತ್ತು ತುಟ್ಟಿ ಭತ್ತೆಯ ಶೇಕಡ ಹತ್ತರಷ್ಟು ದೊರೆಯಲಿದೆ ಈ ವೇಳೆ ಸರ್ಕಾರ ಹಾಲಿ ಸರ್ಕಾರವು ಮೂಲವೇತನ ಹದಿನಾಲ್ಕು ಪರಿಶ್ ಪರ್ಸೆಂಟೇಜ್ ಏಯ್ಟೀನ್ ಪಾಯಿಂಟ್ ಫೈವ್ರಷ್ಟು ಹೆಚ್ಚಿಸು ಕೊಡುಗೆ ನೀಡಲಿದೆ ಎಂದು ವರದಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ವೀಕ್ಷಕರೇ ಹತ್ತು ವರ್ಷಗಳ ಸೇವೆಯ ನಂತರ ಸಿಗುವ ಪಿಂಚಣಿ ಓಕೆ ಸೊ ಡೀಟೇಲ್ ಆಗಿ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ಯು ಪಿ ಎಸ್ ಕುರಿತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಹತ್ತು ಪರ್ಸೆಂಟ್ ಹೆಚ್ಚುವರಿ ವೇತನದ ಕುರಿತು ಆದೇಶಕ್ಕೋಸ್ಕರ ಕಾಯ್ತಾ ಇದ್ದಾರೆ ಆದಷ್ಟು ಬೇಗ ಆದೇಶ ಬರಲಿ ಇದೇ ಥರ ಮಾಹಿತಿಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು